ಸುಮ್ಮನೆ ನಿಂತ, ಭಗವಂತನ ಧ್ಯಾನ ಮಾಡಿಕೊಂಡು ನಿಂತ. ಯಾಕೆ ದೇವರ ಧ್ಯಾನ ಮಾಡಿಕೊಂಡು ನಿಂತ? ಈ ಸರ್ಪ ಆದಷ್ಟು ಬೇಗ ಎನ್ನನ್ನು ಬಿಡುಗಡೆಗೊಳಿಸಲಿ ಅಲ್ಲ. ಮತ್ತೆ ಸ್ವಭಾವಾತನ ತು ತದಿಚ್ಛಯ, ದೇವರ ಧ್ಯಾನ ಮಾಡುವುದು ಭೀಮಸೇನನ ಸ್ವಭಾವ. ಎಲ್ಲೇ ಇರಲಿ, ಯಾವುದೇ ಪ್ರಸಂಗ ಬರಲಿ, ಭೀಮಸೇನ ಹರಿಸ್ಮರಣೆಯಲ್ಲೇ ಇರ್ತಾನೆ. ಸಾಮಾನ್ಯವಾಗಿ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಎದುರಿಗೊಂದು ಜೋರಾಗಿ ಗಾಡಿ ಬಂತು, ರಾಮರಾಮ, ಆ ಹಾಗಲ್ಲ, ಯಾವಾಗಲೂ ಅವನ ಬಾಯಲ್ಲಿ ರಾಮರಾಮ ಅಂತ ಬರ್ತಾನೆ ಇರುತ್ತೆ. ಜೋರಾಗಿ ಆಯ ತಪ್ಪಿ ಗಾಡಿ ಬರುವಾಗ ಮಾತ್ರ ರಾಮರಾಮ ಅಂತಲ್ಲ, ಏನೋ ಒಂದು ಎದುರಿನಲ್ಲಿ ದೊಡ್ಡದೊಂದು ಕಟ್ಟಡ ಬಿದ್ದಾಗ ಮಾತ್ರ ರಾಮರಾಮ ಅಂತ ಭೀಮಸೇನನ ಬಾಯಲ್ಲಿ ಬರುವುದಲ್ಲ. ಮತ್ತೆ ಸದಾಕಾಲ ಭೀಮಸೇನನ ಬಾಯಲ್ಲಿ ರಾಮ ಕೃಷ್ಣ ಅಂತ ಬರ್ತಾನೆ ಇರುತ್ತೆ ಹೊರತು. ಹಾಗಾದರೆ ಭೀಮಸೇನ ಸ್ವಭಾವ ನ ತದಿಚ್ಛಯ, ಸ್ವಭಾವ ತನ್ನ ಸ್ವಭಾವ, ಹರಿಸ್ಮರಣೆ ಮಾಡುವುದು ಭೀಮಸೇನನ ಸ್ವಭಾವ. ಆ ಉದ್ದೇಶದಿಂದ ಸುಮ್ಮನೆ ಕಾಲಹರಣ ಮಾಡಬಾರದು ಅಂತೇಳಿ ಭಗವಂತನ ಸ್ಮರಣೆ ಮಾಡಿಕೊಂಡು ಭೀಮಸೇನ ತಾನು ನಿಂತಿದ್ದ ಹೊರತು, ಈ ಸರ್ಪ ಆದಷ್ಟು ಬೇಗ ಎನ್ನನ್ನು ಬಿಡುಗಡೆ ಮಾಡಲಿ ಎಂಬ ಇಚ್ಛೆಯಿಂದ ಹರಿಸ್ಮರಣೆ ಮಾಡ್ತಾ ನಿಂತದ್ದಲ್ಲ. ತನ್ನ ಬಲವನ್ನು ಪ್ರಕಟ ಮಾಡಲೂ ಇಲ್ಲ, ಪ್ರಕಟ ಮಾಡಿ ಇವನನ್ನು ಬಿಡಿಸಿಕೊಂಡು ಹೋಗೋಣ ಅಂತಲೂ ಮಾಡ್ತಾ ಇಲ್ಲ. ಹೀಗೆ ನಿಂತಿರುವಾಗ ಏನಾಯಿತು, ತುಂಬ ಸಮಯ ಆಗಿದೆ. ಸರ್ಪ ಕ್ರಮೇಣ ತನ್ನ ಹಿಡಿತವನ್ನು ಕಡಿಮೆ 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 ಮಾಡ್ತಾ ಬಂತು. ಯಾಕೆ ಕಡಿಮೆ ಆಗ್ತಾ ಬಂತು? ಸರ್ಪದ ಬಲ ಭೀಮಸೇನಲ್ಲಿ ಸೋರ್ಲಿಕ್ಕೆ ಶುರುವಾಯಿತು. ಯಾವಾಗ ಸರ್ಪ ಭೀಮಸೇನನ್ನು ಮುಟ್ಟಿದ್ದಾನೋ, ಮುಟ್ಟಿದ ತಕ್ಷಣ ಬಲ ಭೀಮಸೇನನಿಗೆ ಹೋಗಲಿಕ್ಕೆ ಶುರುವಾಯಿತು. ಎಲ್ಲಿ ಹೆಚ್ಚು ಉಂಟು, ಎಲ್ಲಿ ಕಮ್ಮಿ ಉಂಟು, ಕಮ್ಮಿ ಇದ್ದ ಸ್ಥಳದಲ್ಲಿ ಹೆಚ್ಚು ಇದ್ದ ಸ್ಥಳದಿಂದ ಬರುವುದು ಸಹಜ. ಅಥವಾ ಭೀಮಸೇನದಲ್ಲಿ ಸಹಜವಾಗಿಯೇ ಬಲ ತುಂಬ ಉಂಟು, ಆದರೆ ನೌಶನಲ್ಲಿ ಏನಾಗಿದೆ, ಯೋಗ್ಯತೆಗಿಂತ ಜಾಸ್ತಿ ಉಂಟು. ಯೋಗ್ಯತೆಗಿಂತ ಜಾಸ್ತಿ ಇದ್ದದ್ದು ಯೋಗ್ಯತೆ ಇದ್ದ ಸ್ಥಳಕ್ಕೆ ಹರಿಯುವುದು ಸಹಜ. ಆದ್ದರಿಂದ ಯಾರು ಯಾರನ್ನು ಮುಟ್ಟಬಾರದು ಅಂತ, ಯಾರು ಯಾರನ್ನು ಮುಟ್ಟಬಾರದು ಅಂತಂದರೆ, ಈ ತುಂಬ ಜಪ ಕರ್ಮ ಅನುಷ್ಠಾನ ಮಾಡುವವರು ಇರ್ತಾರಲ್ಲ, ಅವರು ಯಾರನ್ನು ಮುಟ್ಲಿಕ್ಕೆ ಬಿಡುವುದಿಲ್ಲ, ತಮ್ಮನ್ನು ಯಾರು ಮುಟ್ಟಬಾರದು. ನಾವು ಅವರನ್ನೇ ಮುಟ್ಟುವ ಉದ್ದೇಶದಿಂದ ಹೋಗ್ತೇವೆ ಇರ್ತೇವೆ. ಈ ಕೆಲವು ಸಂದರ್ಭದಲ್ಲಿ ಯಾರೋ ಬರ್ತಾ ಇರ್ತಾರೆ, ಅವರ ಕ್ರಮ ಹೇಗೊಂದು, ಯಾರೋ ಒಬ್ಬರು ಸ್ನಾನ ಮಾಡಿ ಬಂದರೆ ಉದ್ದೇಶಪೂರ್ವಕ ಅವನನ್ನು ಮುಟ್ಟೋದು. ಇಂಥದ್ದೇ ಒಂದು ವರ್ಗದ್ದು, ಅದು ಯಾವಾಗಲೂ ಬರುವುದಿಲ್ಲ, ವರ್ಷಕ್ಕೊಂದು 4 ತಿಂಗಳು 5 ತಿಂಗಳು ಮಾತ್ರ ಬರುತ್ತೆ, ಯಾವಾಗಲೂ ಬರುವುದಿಲ್ಲ. ಅವರ ಕೆಲಸನೇ ಅಷ್ಟು. ಆದ್ದರಿಂದ ಕೆಲವು ದೇವಸ್ಥಾನಗಳು ಅವರನ್ನು ಒಳಗೆ ಬಿಡುವುದೇ ಇಲ್ಲ ಅಂತೆ, ಅಂಥ ಜಾತಿಯನ್ನು ಅಂಥ ವರ್ಗವನ್ನು ಒಳಗೆ ಬಿಡುವುದೇ ಇಲ್ಲ. ಅವರ ಸ್ವಭಾವನೆ ಏನು ಅಂತ, ಒಬ್ಬ ಸ್ನಾನ ಮಾಡಿಕೊಂಡು ಬಂದರೆ ಅವನನ್ನು ಮುಟ್ಟೋದು. ಹಾಗಾದರೆ ಕ್ರಮ ಏನು, ಒಬ್ಬ ಒಳ್ಳೆಯ ಅನುಷ್ಠಾನವಂತ ಇದ್ದರೆ ಅವನನ್ನು ಮುಟ್ಟಿದರೆ ಏನಾಗುತ್ತೆ ಗೊತ್ತಾ, ಈ ಅನುಷ್ಠಾನವಂತನ ಅನುಷ್ಠಾನ ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ಏನು ಮಾಡ್ತಾರೆ, ತುಂಬ ಅನುಷ್ಠಾನ ಮಾಡುವವರು, ತುಂಬ ಜಪ ತಪ ಮಾಡುವವರು ಇನ್ನೊಬ್ಬರು ತಮ್ಮನ್ನು ಮುಟ್ಟಬಾರದು, ಇದು ಸಹಜ. ಯಾಕೆ ಗೊತ್ತಾ, ಒಬ್ಬ ಕಂಬ ಹತ್ತಿದ್ದಾನೆ, ಅಲ್ಲೇನೋ ಸರಿ ಮಾಡ್ತಾ ಇದ್ದಾನೆ, ಅವನಿಗೆ ಕರೆಂಟ್ ಹೊಡಿತಾ ಉಂಟು, ಕೆಳಗೆ ನೆಲದಲ್ಲಿ ನಿಂತ ಒಬ್ಬ ವ್ಯಕ್ತಿ ಅವನನ್ನು ಎಳೀತಾನಾ, ಎಳೆದ್ರೆ ಏನಾಗುತ್ತೆ, ಇವನನ್ನು ಅವನೇ ಎಳೀತಾನೆ ಮತ್ತೆ. ಆದರೆ ಏನು ಮಾಡ್ತಾನೆ, ಮುಟ್ಟಬೇಡ ಅದನ್ನು ಅಂತಾನೆ. ನೆಲದಲ್ಲಿ ನಿಂತಹ ವ್ಯಕ್ತಿ ಯದ್ಯಪಿ ಏಣಿ ಹತ್ತಿಕೊಂಡು ಏನೋ ದುರಸ್ತಿ ಮಾಡ್ತಾ ಇದ್ದಾನೆ, ದುರಸ್ತಿ ಮಾಡ್ತಿರುವಾಗ ಅವನಿಗೆ ಕರೆಂಟ್ ವಿದ್ಯುತ್ ಅವನಿಗೆ ಏನೋ ಹೊಡೀತಾ ಉಂಟು. ಆವಾಗ ನೆಲದಲ್ಲಿದ್ದಂಥ ವ್ಯಕ್ತಿ ಏಣಿಯಲ್ಲಿದ್ದಂಥ ವ್ಯಕ್ತಿಯನ್ನು ತಾನು ಮುಟ್ಟುವುದಿಲ್ಲ, ಯಾಕೆ, ಅವನಲ್ಲಿ ತುಂಬ ವಿದ್ಯುತ್ ಉಂಟು, ಇವನಲ್ಲಿ ಏನೂ ಇಲ್ಲ. ಏನಾಗುತ್ತೆ, ಅವನ ವಿದ್ಯುತ್ತು ಇವನಿಗೆ ಬರುತ್ತೆ. ಹಾಗಾದರೆ ನೋಡೋಣ, ಒಬ್ಬರನ್ನೊಬ್ಬರು ಮುಟ್ಟಬಾರದು ಅಂತ ಹೇಳಿದರೆ ಗಲಾಟೆ ಮಾಡೋರು ಇಲ್ಲಿ ಮುಟ್ಟಿಸ್ಲಿಕ್ಕೆ ಹೇಳಬೇಕು, ಅವಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಒಬ್ಬರನ್ನೊಬ್ಬರು ಮುಟ್ಟಬಾರದು ಅಂತಂದುಬಿಟ್ರೆ ಈ ದೇಶದಲ್ಲಿ ಇಂಥ ಕಾಲದಲ್ಲಿ ಕೂಡ ಒಬ್ಬರನ್ನೊಬ್ಬರು ಮುಟ್ಟಬಾರದು ಅಂತ ಹೇಳ್ತೀರಾ, ನಿಮ್ಮನ್ನು ಸೆರೆಮನೆಗೆ ತಳ್ತೇನೆ ಅಂತ ಯಾರಂತಾರೋ ಅವರನ್ನು ಇಂಥ ಸಂದರ್ಭದಲ್ಲಿ ಮುಟ್ಟಿಸಿ ಬಿಡಬೇಕು. ಮತ್ತೇನಾಗುತ್ತೆ, ಅವನನ್ನು ಸೆರೆಮನೆ ತಳಿಕ ಇರುವುದಿಲ್ಲ ಅಷ್ಟೇ ಮತ್ತೀರ. ಹಾಗಾದರೆ ಒಂದು ಕಡೆಯಿಂದ ಒಂದು ಕಡೆಯಲ್ಲಿದ್ದಂಥ ಶಕ್ತಿ ಮತ್ತೊಂದು ಕಡೆಗೆ ವರ್ಗಾವಣೆ ಆಗುತ್ತೆ ಎನ್ನತಕ್ಕಂಥದ್ದು, ವಿದ್ಯುತ್ತಿನ ಸ್ಥಳದಲ್ಲಿ 100ಕ್ಕೆ 100 ಹೇಗೆ ಸಹಜವೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಸಂಗ್ರಹಿತವಾಗಿರತಕ್ಕಂಥ ವಿದ್ಯುತ್. ಏನು ವಿದ್ಯುತ್? ವಿದ್ಯುತ್ ಅಂತಂದರೆ ಭಾರತಿ, ವಿದ್ಯುತ್ಪತಿ ವಾಯು ಅಂತ ಶಾಸ್ತ್ರ ಒಂದು ಮಾತನ್ನುತ್ತೆ. ವಿದ್ಯುತ್ ಅಂತಂದರೆ ಭಾರತಿ, ಭಾರತಿ ಅಂತಂದರೆ ವಿದ್ಯೆ, ವಿದ್ಯೆ ಅಂದರೆ ತಪಸ್ಸು, ತಪಸ್ಸು ಅಂದರೆ ಕರ್ಮ, ಎಲ್ಲ ಬಂತು. ವಿದ್ಯೆ ತಪಸ್ಸು ಕರ್ಮ ಇದು ಯಾವ ವ್ಯಕ್ತಿಯಲ್ಲಿ ಚೆನ್ನಾಗಿ ಸಂಗ್ರಹಿತ ಆಗಿರುತ್ತೋ ಅವನಿಂದ ಏನಾಗುತ್ತೆ, ಅವನನ್ನು ಯಾರು ಮುಟ್ತಾರೋ ಅವನಿಗೆ ಅದು ವರ್ಗಾವಣೆ ಆಗುತ್ತೆ. ಆದ್ದರಿಂದ ನೌಶನಲ್ಲಿ ಏನಾಗಿದೆ, ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಸಂಗ್ರಹ ಆಗಿದೆ. ಅದು ಏನಾಗಿದೆ, ಇನ್ನೂ ತುಂಬಿಸಿಕೊಳ್ಳಿಕ್ಕೆ ತಾಕತ್ತು ಯಾರಲ್ಲಿ ಉಂಟೋ ಅವನೊಳಗೆ ಅವನು ಸೇರ್ತಾ ಉಂಟು, ಸೇರ್ತಾನೇ ಉಂಟು. ನೌಶನಲ್ಲಿದ್ದಂಥ ಎಲ್ಲ ತಪಸ್ಸು ಭೀಮಸೇನಲ್ಲಿ ಸೇರ್ತಾ ಉಂಟು.
ಭಾರಿ ಬಲ ಇದ್ದದ್ದಕ್ಕಲ್ಲೂ ನಹುಷ ಭೀಮಸೇನನ್ನು ಸುತ್ತುವರೆದ, ಬಲ ಎಲ್ಲ ಭೀಮನನ್ನು ಸೇರಿತಲ್ಲ, ಅಲ್ಲಿಗೆ ಸಡಿಲಾಗ್ತಾ ಬಂದ ನಹುಷ. ಸ್ತ್ರಸ್ತ ಭೋಗ ಶನೈ ಶನೈ, ಕ್ರಮೇಣ ಸಡಿಲಾಯಿತು, ಬಲ ಇಲ್ಲ, ನಹುಷ ದುರ್ಬಲನಾದ, ದುರ್ಬಲನಾದ ನಹುಷ ಕೆಳಗೆ ಬಿದ್ದ. ಈ ಸಂದರ್ಭದಲ್ಲಿ ಏನಾಗಿತ್ತು ಗೊತ್ತು? ಭೀಮಸೇನ ಮನೆಯಿಂದ ಹೊರಟನೋ, ಆಶ್ರಮದಿಂದ ಪಾಂಡವರಿಂದ ಉಳಿದ ಪಾಂಡವರಿಂದ ಭೀಮಸೇನ ದೂರ ಹೋದನೋ, ಅಪಶಕುನ ಶುರುವಾಯಿತು. ಅದು ಇಲ್ಲಿ ಅಲ್ಲಿಂತಲ್ಲ, ಎಲ್ಲ ಕಡೆಯೂ ಅಷ್ಟೇ. ಭೀಮಸೇನ ಅಂದರೆ ಯಾರು? ವಾಯುದೇವರು. ವಾಯುದೇವರಂದ್ರೆ ಯಾರು? ಪ್ರಾಣ. ಪ್ರಾಣ ಅಂದ್ರೆ ಏನು? ಶ್ವಾಸೋಚ್ಛ್ವಾಸ. ನಮ್ಮಿಂದ ಶ್ವಾಸೋಚ್ಛ್ವಾಸ ದೂರ ಹೋಯ್ತೋ, ನಮ್ಮ ಪೈಕಿಯವರಲ್ಲಿ ಅಪಶಕುನ ಆರಂಭ ಆಯಿತು. ಏನೋ ನಿನ್ನೆ ರಾತ್ರಿ ದುಸ್ವಪ್ನ ಬಿತ್ತು, ದಶರಥನ ಬಳಿಯಿಂದ ಪ್ರಾಣ ಹೊರಟ್ನೋ, ಏನಾಯಿತು? ಅಲ್ಲಿ ಅಜ್ಜನ ಮನೆಯಲ್ಲಿ ಮಲಗಿರತಕ್ಕಂಥ ಭರತನಿಗೆ ದುಸ್ವಪ್ನ ಶುರುವಾಯಿತು. ಹಾಗಾದರೆ ವಾಯುದೇವರು ಎಲ್ಲಿ ಇರಬೇಕು, ಆ ಜಾಗದಿಂದ ವಾಯುದೇವರು ಹೊರಡ್ತಾರೆ ಅಂತಂದರೆ ಅಪಶಕುನ ಆರಂಭ ಆಗುವುದು ಸಹಜ. ಧರ್ಮರಾಜ್ ಇದ್ದಂಥ ಆಶ್ರಮದಿಂದ ಭೀಮಸೇನ ದೂರ ಹೋದಾಗ, ವಾಯುದೇವರು ದೂರ ಹೋದಾಗ ಅಪಶಕುನ ಆರಂಭ ಆಯಿತು. ಧರ್ಮರಾಜ ಕೇಳಿದ ದ್ರೌಪದಿ ಹತ್ರ, ಎಲ್ಲಿ ಭೀಮಸೇನ? ಎಲ್ಲೋ ಹೋಗಿದ್ದಾರೆ ಅಂತ. ಧರ್ಮರಾಜ ಹುಡುಕಿಕೊಂಡು ಹೊರಟ. ಹೇಗೆ ಹುಡುಕಿಕೊಂಡು ಹೊರಟ? ಕ್ರಮ ಹೇಗೆ? ಎಲ್ಲಿ ಹೋಗಿದ್ದಾನೆ ಅಂತ ಪತ್ತೆ ಹಚ್ಚುವುದು, ಆ ದಟ್ಟವಾದ ಅರಣ್ಯದಲ್ಲಿ ಭೀಮಸೇನ ಎಲ್ಲಿ ಹೋಗಿದ್ದಾನೆ ಅಂತ ಪತ್ತೆ ಹಚ್ಚುವುದು ಬಹಳ ಸುಲಭ ಅಂತೆ. ಭೀಮಸೇನ ತಪ್ಪಿಸಿಕೊಂಡು ಹೋದರೆ ಪತ್ತೆ ಹಚ್ಚಲಿಕ್ಕೆ ಬಹಳ ಸುಲಭ. ತುಂಬ ಪರಿಚಯದವರು ತಪ್ಪಿಸಿಕೊಂಡು ಹೋದರೆ ಪತ್ತೆ ಹಚ್ಚಲಿಕ್ಕೆ ಬಹಳ ಸುಲಭ. ಏನು ಪರಿಚಯ ಇಲ್ಲದವರು ತಪ್ಪಿಸಿಕೊಂಡು ಹೋದರೆ ಮಾತ್ರ ಪರಿಚಯ ಮಾಡುವುದು ಬಹಳ ಕಷ್ಟ. ಯಾಕೆ ಅಪ್ಪಮ್ಮನಿಗೇನೆ ಗೊತ್ತಾಗುವುದಿಲ್ಲ ಯಾರು ಅಂತ, ಪರಿಚಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುದು. ಬಹಳ ಪ್ರಸಿದ್ಧ ವಾಯುದೇವರು, ಆದ್ದರಿಂದ ಅವರನ್ನು ಪರಿಚಯ ಮಾಡಿಕೊಂಡ ಬಗೆ ಹೇಗೆ? ಧರ್ಮರಾಜ ಹೊರಟ, ಆಶ್ರಮದಿಂದ ಹೊರಟ. ಬಹಳ ಸುಲಭ. ಏನು? ಒಂದು ದಾರಿ ಹಿಡ್ದ. ಯಾವ ದಾರಿ ಹಿಡ್ದ? ಯಾವ ದಾರಿಯಲ್ಲಿ ಮರಗಳು ಎಲ್ಲ ಅದ್ವಾತದ್ವ ಯದ್ವಾತದ್ವ ಬಿದ್ದಿದ್ದಾವೋ ಅದೇ ದಾರಿ ಹಿಡ್ಕೊಂಡು ಹೋದ. ಆ ದಾರಿ ಹಿಡ್ಕೊಂಡು ಹೋದಾಗ ಎಲ್ಲಿ ಬಂದು ನಿಂತ? ಎಲ್ಲಿ ನಹುಷ ಭೀಮನನ್ನು ಸುತ್ತು ಹಾಕಿದನೋ ಅಲ್ಲೇ ಬಂದು ನಿಂತ. ಎಷ್ಟು ಸುಲಭ ವಾಯುದೇವರನ್ನು ಪತ್ತೆ ಹಚ್ಚಲಿಕ್ಕೆ, ಭೀಮಸೇನನ್ನು ಪತ್ತೆ. ನಮಗೊಂದು ಒಳಗಿನಿಂದ ಯೋಗ್ಯತೆ ಇದ್ದರೆ ಸರಿ, ವಾಯುದೇವರನ್ನು ಚೆನ್ನಾಗಿ ಪತ್ತೆ ಹಚ್ಚಬಹುದು. ಹಠಮಾರಿತನ ಇದ್ದರೆ ವಾಯುದೇವರನ್ನು ಪತ್ತೆ ಹಚ್ಚುವುದು ಕಷ್ಟ, ಭೀಮಸೇನನ್ನು ಪತ್ತೆ ಹಚ್ಚುವುದು ಕಷ್ಟ, ಶಾಸ್ತ್ರವನ್ನು ಪತ್ತೆ ಹಚ್ಚುವುದು ಕಷ್ಟ. ಹಠಮಾರಿತನ ಬಿಡು, ನಮ್ಮದೇ ಸರಿ ಅಂತ ಕುರುಡ ಹಿಡಿದದ್ದೇ ಬಡಿಗೆ ಅನ್ನೋದನ್ನು ಬಿಡು. ಆವಾಗ ನಿನಗೆ ವಾಯುದೇವರನ್ನು ಚೆನ್ನಾಗಿ ಪತ್ತೆ ಹಚ್ಚಲಿಕ್ಕೆ ಆಗುತ್ತೆ. ಏನು ಮಾಡಿದ ಧರ್ಮರಾಜ? ಯಾವ ದಾರಿಯಲ್ಲಿ ಮರಗಳೆಲ್ಲ ಬಿದ್ದಿದ್ದಾವೋ, ಭೀಮಸೇನ ದಾರಿಯಲ್ಲಿ ಹೋಗುವುದಲ್ಲ, ಭೀಮಸೇನ ಹೋದದ್ದೇ ದಾರಿ. ಇದು ಕೃಷ್ಣ ಸತ್ಯ ಆಡುವುದಲ್ಲ, ಮತ್ತೆ ಕೃಷ್ಣ ಆಡಿದ್ದೇ ಸತ್ಯ. ದೊಡ್ಡವರ ಕ್ರಮ ಹಾಗೆ, ಅವರು ಏನು ಆಡ್ತಾರೆ ಅದು ಸತ್ಯ, ಮತ್ತೆ ಸತ್ಯವನ್ನು ನೋಡಿಕೊಂಡು ಆಡತಕ್ಕಂಥ ಪ್ರಸಂಗ ಅಲ್ಲ. ಮತ್ತೆ ಅದೇ ಕಿರಿಯರಲ್ಲಿ ಒಂದು ಕ್ರಮ ಉಂಟು, ಏನು ಅಂತ, ಇಷ್ಟು ಗಂಟೆಗೆ ಬರ್ತೇನೆ ಅಂತ ಒಂದು ಮಾತಂದು ಬಿಡ್ತಾರೆ. ಇದು ದೊಡ್ಡವರ ಕ್ರಮ. ಯಾವಾಗ ಒಂದು ತಿಂಗಳೋ ಎರಡು ತಿಂಗಳೋ ಮೊದಲು ಅಂದು ಬಿಡ್ತಾರೆ, ನಾಡು ಒಂದು ತಿಂಗಳ ನಂತರದಲ್ಲಿ ನಿಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಗಂಟೆಗೆ ನಾನು ಬರ್ತೇನೆ ಅಂತಂತಾರೆ. ದೈವ ಏನು ಮಾಡುತ್ತೆ ಗೊತ್ತಾ? ಎಲ್ಲ ಅದಕ್ಕೆ ಅನುಗುಣವಾಗಿ ವ್ಯವಸ್ಥೆ ಮಾಡಿಕೊಡುತ್ತೆ. ಆದ್ದರಿಂದ ಆ ದಿವಸಕ್ಕಾಗುವಾಗ 6 ಗಂಟೆಗೆ ಅವರು ತಯಾರು. ಅದಕ್ಕೆ ಏನಂದ್ರು ಹಿರಿಯರೊಂದು, ಏನಂದ್ರು, ಉತ್ತಮಾನ ವಾಚಂ ಅರ್ಥ ಅನುಧಾವತೆ. ದೊಡ್ಡವರು ಏನಂದು ಮಾತಾಡಿದರೆ ಆ ಮಾತಿನ ಅರ್ಥ ಉಂಟಲ್ಲ, ಅದು ದೊಡ್ಡವರ ಹಿಂದೆಯೇ ಇರುತ್ತೆ ಅಂತೆ. ಇವನನ್ನು ಇವ 6 ಗಂಟೆಗೆ ಬರ್ತೇನೆ ಅಂತ ಅಂದಿದ್ದಾನೆ, ಅದನ್ನು ಸರಿಯಾಗಿ ಕೂಡಿಸಿಕೊಡ್ಬೇಕು ಕೂಡಿಸಿಕೊಡ್ಬೇಕು ಅಂತ ಎಲ್ಲ ದೇವತೆಗಳು ಇವನ ಹಿಂದೆ ನಿಂತಿರ್ತಾರೆ ಅಂತೆ. ಆದ್ದರಿಂದ ಆ ದಿವಸಕ್ಕೆ ಯಾವ ವಿಘ್ನಗಳು ಬಾರದಂತೆ ದೈವ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದ ದೊಡ್ಡವರ ಬಾಯಿಂದ ಏನು ಮಾತು ಬಂತು ಅದು ಸತ್ಯ. ಕೃಷ್ಣನ ಬಾಯಿಯಿಂದ ಏನು ಮಾತು ಬಂತು? ಅಶ್ವತ್ಥಾಮ ಸತ್ತ ಅಂತ ಮಾತು ಬಂತು, ಅದು ಸತ್ಯ. ಸತ್ತೇ ಹೋಗಿದ್ದ ಅಶ್ವತ್ಥಾಮ. ಅದೇ ರೀತಿಯಲ್ಲಿ ಭೀಮಸೇನ ಯಾವ ದಾರಿಯಲ್ಲಿ ಹೋಗ್ತಾನೆ ಅದು ಸರಿಯಾದ ದಾರಿ. ಸರಿಯಾದ ದಾರಿ ಯಾವುದು ಅಂತ ಹುಡುಕಿ ಮತ್ತೆ ಹೋಗುವುದು ಭೀಮಸೇನನ ಜಾಯಮಾನ ಅಲ್ಲ, ಹೋಗುವುದೇ ಭೀಮಸೇನನ ಸರಿಯಾದ ದಾರಿ. ಆದ್ದರಿಂದ ಎಲ್ಲ ಮರಗಳು ಭೀಮಸೇನ ಬಂದ ಅಂತಂದಾಗ ದಾರಿ ಮಾಡಿಕೊಡಿತು. ಹಿಂದಿನಿಂದ ನಕುಲ ಸಹದೇವರು, ದ್ರೌಪದಿಯೋ ಇವರೆಲ್ಲ ಬರ್ತಾ ಇದ್ದಾರೆ. ಯಾರನ್ನು ಹುಡುಕುವುದು? ಭೀಮನನ್ನು ಹುಡುಕುವುದು. ಯಾರು ಮುಂದೆ ಹೋಗ್ತಾ ಇದ್ದಾರೆ? ಧರ್ಮ ಮುಂದೆ ಹೋಗ್ತಾ ಉಂಟು. ಹಿಂದಿನಿಂದ ಯಾರಿದ್ದಾರೆ? ನಕುಲ ಸಹದೇವರಿದ್ದಾರೆ. ನಕುಲ ಸಹದೇವರಿಗೆ ಭೀಮಸೇನನೆಂಬ ತಿಳುವಳಿಕೆ ಬರಬೇಕಾದರೆ
ಧರ್ಮದ ದಾರಿಯಲ್ಲಿ ಹೊರಟರು, ಧರ್ಮನ ಹಿಂದಿನಿಂದ ಹೊರಟರು, ಮುಂದಿನಿಂದ ಧರ್ಮನನ್ನು ಮಾಡಿಕೊಂಡು ಹೊರಟರು. ಧರ್ಮ ತನಗೆ ಭೀಮಸೇನನ ಪರಿಚಯ ಆಗಬೇಕಾದರೆ, ತನಗೆ ಭೀಮಸೇನನ ತಿಳುವಳಿಕೆ ಬರಬೇಕಾದರೆ, ಭೀಮನೆಂಬ ಜ್ಞಾನ ತನಗೆ ಬರಬೇಕಾದರೆ, ಧರ್ಮ ಯಾರ ದಾರಿ ಹಿಡಿದ? ರುದ್ರದೇವರ ದಾರಿ ಹಿಡಿದ. ರುದ್ರದೇವರು ಧರ್ಮನಿಗೆ ದಾರಿ ಮಾಡಿಕೊಟ್ರು. ರುದ್ರದೇವರು ಅಂದರೆ ಯಾರು? ಮರಗಿಡಗಳು, ಸಮಸ್ತ ಮರಗಿಡಗಳಲ್ಲಿ ಯಾರ ಸನ್ನಿಧಾನ? ರುದ್ರದೇವರ ಸನ್ನಿಧಾನ. ಗೊತ್ತು, ಭಾಗವತದ ಮಾತು ನೋಡಿದಾಗ ನಮಗೆ ಗೊತ್ತು. ವೇದವ್ಯಾಸರು ಪುತ್ರ ಅಂತಂದ್ರಂತೆ ಶುಕನನ್ನು, ಮಗ ಅಂತ. ಶುಕ ಅಂದರೆ ರುದ್ರದೇವರ ಅವತಾರ, ಪುತ್ರ ಅಂತ ಕರೆದ್ರಂತೆ. ಮರಗಳು ಏನಾಡಿದುವಂತೆ? ಅಲುಗಾಡಿದುವಂತೆ. ಯಾಕೆ? ಮರಗಿಡಗಳಲ್ಲಿ ರುದ್ರದೇವರ ಸನ್ನಿಧಾನ ಇದೆ. ಹಾಗಾದರೆ ಧರ್ಮರಾಜ ಭೀಮನನ್ನು ಹುಡುಕಿಕೊಂಡು ಹೊರಟಿದ್ದಾನೆ, ಧರ್ಮರಾಜ ಜ್ಞಾನವನ್ನು ಅರಸಿಕೊಂಡು ಹೊರಟಿದ್ದಾನೆ, ಅವನಿಗೆ ದಾರಿ ತೋರಿಸುವ ಕೆಲಸ ಮಾಡುವುದು ರುದ್ರದೇವರು. ಆದ್ದರಿಂದ ವ್ಯಕ್ತಿಗಳಿಗೆ ಜ್ಞಾನ ಬೇಕೋ ಅವರು ಯಾರನ್ನು ಆರಾಧನೆ ಮಾಡಬೇಕು? ಶಿವನನ್ನು ಆರಾಧನೆ ಮಾಡಲೇಬೇಕು. ಅದು ಯಾರೇ ಆಗಲಿ, ಕಟ್ಟ ವೈಷ್ಣವನೇ ಆಗಲಿ, ಬರೇ ವೈಷ್ಣವ, ಶ್ರೀ ವೈಷ್ಣವ ಅಂತ ನಮ್ಮಲ್ಲಿ ಅನೇಕ ರೀತಿಯಾಗಿರತಕ್ಕಂಥ ವೈಷ್ಣವರು, ಎಂತಹ ವೈಷ್ಣವರೇ ಆಗಲಿ, ಭಗವಂತನ ತಿಳುವಳಿಕೆ ಬರಬೇಕೋ, ಜ್ಞಾನ ಬೇಕೋ, ಯಾರ ದಾರಿಯನ್ನು ತುಳಿಬೇಕು? ಶಿವನ ದಾರಿಯನ್ನು ತುಳಿಬೇಕು. ಶಿವ ನಮಗೆ ದಾರಿ ಮಾಡಿ ಕೊಡಬೇಕು, ಶಿವನ ದಾರಿಯಲ್ಲಿ ಹೋಗು. ಆದ್ರಿಂದ ಮರಗಿಡಗಳೆಲ್ಲ ಬದಿಗೆ ನಿಂತುವು. ಭೀಮಸೇನ ತಾನು ಹೋದದ್ದೇ ದಾರಿಯಾಯಿತು. ಭೀಮಸೇನ ಹೋಗುವಾಗ ದೊಡ್ಡವರು ಬರುವಾಗ ಚಿಕ್ಕವರು ಬದಿಗೆ ನಿಲ್ಲಬೇಕಲ್ಲ, ಹೊರತು ದೊಡ್ಡವರೇ ದಾರಿ ಮಾಡಿಕೊಂಡು ಹೋಗುವುದಲ್ಲ. ದೊಡ್ಡವರು ಬರ್ತಾರೆ ಅಂತಂದಾಗ ಎಲ್ಲರನ್ನು ಬದಿಗೆ ನಿಲ್ಲಿಸಿ ಬಿಡ್ತಾರೆ. ಅದರಲ್ಲಿ ಭಾಳ ಗೊಂದಲ ಆಗುತ್ತೆ. ಕೆಲವರು ಎರಡು ಮೂರು ಜನ ಮುಂದಿನಿಂದ ಹೋಗ್ತಾರೆ, ಸ್ವಾಮಿಗಳು ಹಿಂದಿನಿಂದ ಬರ್ತಾ ಇರ್ತಾರೆ. ಆವಾಗ ಅವರೆಲ್ಲ ಸ್ವಲ್ಪ ಆಂಗ್ಲ ಭಾಷೆ ಮಾತಾಡೋದು, ಸ್ವಲ್ಪ ಕನ್ನಡ ಮಾತಾಡೋದು, ಸ್ವಲ್ಪ ತುಳು ಇರುತ್ತೆ ಅದರಲ್ಲಿ, ಪೂರಾ ಆಂಗ್ಲ ಭಾಷೆ ಬರುವುದಿಲ್ಲ. ಆದ್ದರಿಂದ ಸ್ವಲ್ಪ ಆಂಗ್ಲ ಭಾಷೆ. ಏನು ಮಾಡಿದ್ರು, ಒಬ್ಬ ಏನಂದ ಎದುರಿಗೆ ಹೋದವ ಸೈಡ್ ಬಿಡಿ ಇಂದ, ಮತ್ತೊಬ್ಬ ಸೈಡ್ ನಿಲ್ಲಿ ಇಂದ. ಪಾಪ ಏನು ಮಾಡಬೇಕು ಜನ, ಇಬ್ಬರಿಬ್ಬರು ಮುಂದಿನಿಂದ ಹೋಗ್ತಾ ಇದ್ದಾರೆ. ಒಬ್ಬಂದ ಸೈಡ್ ಬಿಡಿ ಇಂದ, ಪಾಪ ಅವ ಸೈಡಲ್ಲಿ ನಿಂತಿದ್ದ ಬಿಟ್ಟ, ಮತ್ತೊಬ್ಬ ಸೈಡಲ್ಲಿ ನಿಲ್ಲಿ ಇಂದ, ಮಧ್ಯಕ್ಕೆ ಬಂದವ ಬದಿಗೆ ನಿಂತ. ಮೊದಲು ಬದಿಗಿದ್ದವ ಮಧ್ಯಕ್ಕೆ ಬಂದಿದ್ದ, ಸೈಡ್ ಬಿಡಿ ಸೈಡ್ ಅಂತಂದರೆ ಬದಿ, ಅವ ಸೈಡಲ್ಲಿದ್ದ, ಸ್ವಾಮಿಗಳು ಹೀಗೆ ಹೋಗುವುದಂತ ಸೈಡ್ ಬಿಡಿ ಇಂದ, ಅಲ್ಲಿದ್ದವ ಮಧ್ಯಕ್ಕೆ ಬಂದ, ಮತ್ತೊಬ್ಬ ಅಂದ ಸೈಡ್ ನಿಲ್ಲಿಂದ, ಇಲ್ಲಿದ್ದ ಅಲ್ಲಿಗೆ ಹೋದ. ಪಾಪ ಸ್ವಾಮಿಗಳು ಮಡಿಯಲ್ಲಿ ಹೋದವರು ಮುಟ್ಟಿಬಿಟ್ಟ ಕೊನೆ. ಆದ್ದರಿಂದ ಹೇಗಿರುತ್ತೆ ಕ್ರಮ? ಎಲ್ಲರೂ ಬದಿಗೆ ನಿಲ್ಲಬೇಕು, ಕ್ರಮ ಹಾಗೆ ಎಲ್ಲರೂ ಬದಿಗೆ ನಿಲ್ಲಬೇಕು. ಹಿರಿಯರು ದೊಡ್ಡವರು ಅವರು ದಾರಿಯಲ್ಲಿ ಹೋಗಬೇಕು, ಇನ್ನು ಅವರೇ ದಾರಿ ಮಾಡಿಕೊಂಡು ಹೋಗತಕ್ಕಂಥ ಕ್ರಮ ಅಲ್ಲ. ಭೀಮಸೇನ ಹಿರಿಯ ಬರ್ತಾ ಇದ್ದಾನೆ. ಮರಗಿಡಗಳು ಏನು ಮಾಡಿದವು? ರುದ್ರದೇವರು ಏನು ಮಾಡಿದರು? ದಾರಿ ಬಿಟ್ಟರು. ಮರಗಿಡಗಳು ಏನು ಮಾಡಿದವು? ದಾರಿ ಬಿಟ್ಟವು. ಮರಗಿಡಗಳು ದಾರಿ ಬಿಟ್ಟುವು ಅಂತಂದ್ರು, ರುದ್ರದೇವರು ಭೀಮಸೇನೆಗೆ ದಾರಿ ಬಿಟ್ಟು ಕೊಟ್ಟರು ಅಂತಂದ್ರು ಒಂದೇ ಅರ್ಥ. ಯಾಕೆ? ನಹುಶನ ಉದ್ಧಾರ ಆಗಬೇಕಾಗಿದೆ, ಅದಕ್ಕೋಸ್ಕರ ರುದ್ರದೇವರು ಭೀಮಸೇನನ್ನು ನಹುಶನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಒಬ್ಬ ವ್ಯಕ್ತಿ ಶಾಪಗ್ರಸ್ತನಾಗಿದ್ದರೆ ಅವನಿಗೆ ಶಾಪದಿಂದ ಬಿಡುಗಡೆ ಆಗುವುದು ವಾಯುದೇವರಿಂದ, ಶಾಪದ ಬಿಡುಗಡೆಗೆ ಮಾಧ್ಯಮವಾಗಿ ನಿಲ್ಲುವವರು ರುದ್ರದೇವರು. ಆದ್ದರಿಂದ ನಹುಶನಿಗೂ ಭೀಮಸೇನನಿಗೂ ಮಧ್ಯದಲ್ಲಿ ರುದ್ರದೇವರು ನಿಂತರು. ಆದ್ದರಿಂದ ಯಾವುದೇ ವ್ಯಕ್ತಿ ಎಂತಹ ಮಾಧ್ವನೇ ಆದರೂ ಕೂಡ ರುದ್ರದೇವರನ್ನು ಅವಮಾನ ಮಾಡ್ತಾನೆ ಅನ್ನತಕ್ಕಂಥದ್ದು ಮಾತ್ರ ಸುತರಾಮ್ ಕೂಡುದು. ಸುತರಾಮ್ ಕೂಡುದು ಅಂತಂದ್ರೆ ಏನು? ಮಾಧ್ವರ ಅವಮಾನ ಮಾಡುವುದಿಲ್ಲ, ಮತ್ತೆ ಯಾರು ತಿಳ್ಕೊಳ್ಬಾರದು ಅಂತ ಅಷ್ಟೇ. ಮಾಧ್ವರು ಒಳ್ಳೆ ರೀತಿಯಲ್ಲಿ ರುದ್ರದೇವರ ಪೂಜೆ ಮಾಡ್ತಾರೆ ಗೊತ್ತು ನಿಮಗೆಲ್ಲ, ನಿತ್ಯ ಪಂಚಾಕ್ಷರಿ ಮಂತ್ರ ಜಪ ಮಾಡ್ತಾರೆ. ಯಾರೋ ಒಬ್ಬ ಕೇಳಿದ ಅಂದ್ರೆ, ಒಬ್ಬ ಹೇಳುವ, ನೀವು ಪಂಚಾಕ್ಷರಿ ಮಂತ್ರ ಜಪ ಮಾಡ್ತೀರಾ? ಹೌದು. ಅಲ್ಲ ನೀವು ವೈಷ್ಣವರಲ್ವ? ವೈಷ್ಣವರಾದ್ರಿಂದಲೇ ಜಪ ಮಾಡುವುದು ಅಂತಂದೇವು. ಅವನಿಗೆ ಕಂಗಾಲು ಏನು ಅಂದರೆ ಅರ್ಥ ಆಗಿಲ್ಲ. ಯಾಕೆಂದರೆ ಅವ ಶೈವ, ಆದರೆ ವಿಷ್ಣು ಮಂತ್ರವು ಜಪ ಮಾಡುವುದಿಲ್ಲ. ಅವ ಹಾಗೆ ತಿಳ್ಕೊಂಡಿದ್ದ, ಶೈವರು ಅಂದರೆ ವಿಷ್ಣು ಮಂತ್ರ ಜಪ ಮಾಡಬಾರ್ದು, ವೈಷ್ಣವರು ಅಂದರೆ ಶಿವಮಂತ್ರ ಜಪ ಮಾಡ. ಆದರೆ ನಿಜವಾಗಿ ಇವ ವೈಷ್ಣವ ಆಗುವುದೇ ಪಂಚಾಕ್ಷರಿ ಮಂತ್ರ ಜಪ ಮಾಡಿದಾಗ ಮಾತ್ರ, ಇಲ್ಲದ್ರೆ ಅವನಿಗೆ ವೈಷ್ಣವತ್ವನೇ ಇಲ್ಲ. ಎಂಥ ದೊಡ್ಡ ಪರ್ಯಾಯ ಮಹೋತ್ಸವವೇ ಆಗಲಿ, ಭಾರಿ ದೊಡ್ಡ ಪರ್ಯಾಯ ಮಹೋತ್ಸವ, ಬಹಳ ಮಂಗಳ ಕಾರ್ಯಕ್ರಮ ಅಲ್ಲೋ. ಆದರೆ ಮೊದಲು ನುಗ್ಗುದೆಲ್ಲಿಗೆ ಗೊತ್ತಾ? ಚಂದ್ರೇಶ್ವರಕ್ಕೆ. ಕೃಷ್ಣಮಠಕ್ಕೆ ಬರುವುದು ನಂತರದಲ್ಲಿ, ಕೊನೆಗೆ. ಯಾಕೆ? ರುದ್ರದೇವರ ಅನುಗ್ರಹ ಇಲ್ಲದಿದ್ದರೆ ನಿತ್ಯ 5 ಅಕ್ಷರಗಳ ಮಂತ್ರ ಜಪ ಮಾಡಿಲ್ಲ ಅಂದರೆ, ನಮಶಿವಾಯ ಅಂತ ಜಪ ಮಾಡಿಲ್ಲ ಅಂದರೆ ವ್ಯಕ್ತಿಗೆ ಜೀವನದಲ್ಲಿ ಜ್ಞಾನ ಬರುವುದಿಲ್ಲ ಎನ್ನುವ ದೃಷ್ಟಿಯಿಂದ ಜ್ಞಾನವೆಂಬ ಭೀಮಸೇನನ ಬಳಿಗೆ ಧರ್ಮವನ್ನು ಕರ್ಕೊಂಡು ಹೋಗುವ ಕೆಲಸವನ್ನು ಮಾಡಿದ್ದು ಮಹಾರುದ್ರದೇವರು. ಅವರು ದಾರಿ ತೋರಿಸ್ತಾರೆ. ಹೀಗೆ ನಾನು ಎಲ್ಲಿ ಬದಿಗೆ ನಿಂತಿದ್ದೇನೆ ಅದೇ ದಾರಿಯಲ್ಲಿ ಬಾ, ನಿನಗೆ ಸಿಗುತ್ತಾರೆ. ರುದ್ರದೇವರು ವಿರಕ್ತಿಯ ಸಂಕೇತ. ಆದ್ದರಿಂದ ಧಾರ್ಮಿಕನಾಗಿದ್ದುಕೊಂಡು ಜೀವನದಲ್ಲಿ ಸ್ವಲ್ಪ ವಿರಕ್ತನಾಗಿದ್ದರೆ ಅಂಥ ವ್ಯಕ್ತಿಗೆ
ಭೀಮಸೇನೆಂಬ ಶುದ್ಧವಾದ ಜ್ಞಾನ ಸಿಗುತ್ತೆ ಎನ್ನುವ ದೃಷ್ಟಿಯಿಂದ ಧರ್ಮರಾಜ ಮರಗಿಡಗಳು ಬಿದ್ದದ್ದನ್ನು ಅನುಸರಿಸಿಕೊಂಡು ತಾನು ಹೋದಾಗ ಭೀಮಸೇನ ಸಿಕ್ಕಿದ. ಸರ್ಪ ಸುತ್ತುವರಿಸಿದೆ ಭೀಮಸೇನನ್ನು. ತೆಪ್ಪಗೆ ಭಗವಂತನ ಧ್ಯಾನ ಮಾಡಿಕೊಂಡು ನಮ್ಮಲ್ಲಿ ಈಗಲೂ ಉಂಟು, ಜಪಕ್ಕೆ ಕೊಡುವಾಗ ದಿಗ್ಬಂಧ ಮಾಡಿಕೊಂಡು ಜಪ ಮಾಡತಕ್ಕಂಥ ಕ್ರಮ ಈಗಲೂ ಉಂಟು. ತತ್ವನ್ಯಾಸ ಮಾತೃಕಾನ್ಯಾಸ ಅಂತ ಉಂಟಲ್ಲ, ಆಮೇಲೆ ಲೋಕನ್ಯಾಸ ಅಂತಲೂ ಉಂಟು. ಒಂದು ಎಲ್ಲ ನಮ್ಮ ದೇಹದ ಅವಯವಗಳಲ್ಲಿ ಒಂದೊಂದು ಲೋಕವನ್ನು, ಭೂಲೋಕವನ್ನು ಆರಂಭ ಮಾಡಿಕೊಂಡು ಸತ್ಯಲೋಕ ತನಕ ನಮ್ಮ ದೇಹದಲ್ಲಿ ಆವಾಹನೆ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ನೀರು ಹಿಡ್ಕೊಂಡು ಆ ನೀರಿನಿಂದ ಒಂದು ದಿಗ್ಬಂಧ ಮಾಡಬೇಕು. ಯಾಕೆ ಲೋಕಗಳು ಮಾತ್ರ ಬರಲಿ, ಬಾಕಿದ್ದೆಲ್ಲ ಕೆಟ್ಟದ್ದ್ಯಾವುದು ಬಾರದಿರಲಿ. ಯಾಕೆ ಲೋಕ ಏನು ಮಾಡಬೇಕು ಗೊತ್ತಾ, ಒಳಗೆ ಬಂದು ಅದು ಲೋಕರ ದರ್ಶನೆ, ದೇವರನ್ನು ನಮಗೆ ದರ್ಶನ ಮಾಡಿಸ್ಬೇಕು. ಅದಕ್ಕೋಸ್ಕರ ಲೋಕಗಳು ಬರಲಿ, ಲೋಕದಲ್ಲಿದ್ದ ಕೆಟ್ಟದ್ದ್ಯಾವುದು ಬರಬಾರದು ಅಂತ ಕೈಯಲ್ಲಿ ನೀರು ಹಿಡ್ಕೊಂಡು ನಮಗೆ ಒಂದು ಪ್ರದಕ್ಷಿಣೆ ತಂದು ಬಿಟ್ಟರೆ ದಿಗ್ಬಂಧ ಆಯಿತು, ಆಮೇಲೆ ಜಪಕ್ಕೆ ಕೂಡೋಣ. ಮನಸ್ಸನ್ನು ಹೊರಗಿಟ್ಟೇ ದಿಗ್ಬಂಧ ಮಾಡಿದರೆ ಆಯ್ತಲ್ಲ, ಅದರಲ್ಲಿ ಮತ್ತೆ ಚರ್ಚೆಯೇ ಇಲ್ಲ, ಮತ್ತೆ ಕೇಳಲಿಕ್ಕೆ ಇಲ್ಲ. ಮನಸ್ಸನ್ನು ಒಳಗಿಟ್ಟುಕೊಂಡು ಒಂದು ದಿಗ್ಬಂಧ ಮಾಡಿಬಿಟ್ರೆ ಮನಸ್ಸು ಹೊರಗೆ ಹೋಗುವುದಿಲ್ಲ. ಈ ದಿವಸ ನೀರಿನ ದಿಗ್ಬಂಧ ಬಹಳ ಪ್ರಬಲ ಉಂಟು. ಆದ್ರಿಂದಲೇ ಋಷಿಮುನಿಗಳೆಲ್ಲ ಶಾಪ ಕೊಡುವಾಗ ಬರೇ ಬಾಯಿ ಮಾತಿನ ಹೇಳೋದುಂಟು, ನೀರನ್ನು ಹಿಡ್ಕೊಂಡು ಪ್ರೋಕ್ಷಿಸುವುದು ಉಂಟು. ನಮ್ಮಲ್ಲಿ ವ್ಯಕ್ತಿಗಳಿಗೆ ಭೂತಚೇಷ್ಟೆ ಎಲ್ಲ ಇತ್ತು ಅಂತಂದರೆ ತೀರ್ಥ ಕೈಯಲ್ಲಿ ಹಾಕ್ಕೊಂಡು ಪ್ರೋಕ್ಷಣೆ ಮಾಡುವುದು, ಕೂರ್ಚದಿಂದ ನೀರು ತೆಗೆದುಕೊಂಡು, ಎಲ್ಲ ನೀರಿಗೆ ಬಹಳ ಸಾಮರ್ಥ್ಯ ಉಂಟು ಅಂತಂದಿದ್ದಾರೆ. ಅಂತ ದಿಗ್ಬಂಧ ಮಾಡಿಕೊಂಡು ಜಪಕ್ಕೆ ಕೂತಾಗ ಜಪ ಚೆನ್ನಾಗಿ ನಡೆಯುತ್ತೆ ಎನ್ನುವ ಉದ್ದೇಶದಿಂದಲೋ ಎಂಬಂತೆ ಭೀಮಸೇನ ಸರ್ಪವನ್ನು ತನಗೆ ದಿಗ್ಬಂಧವನ್ನಾಗಿ ಮಾಡಿಕೊಂಡು ತಾನು ನಿಂತುಕೊಂಡು ಭಗವಂತನ ಧ್ಯಾನದಲ್ಲಿ ತಾನು ತೊಡಗಿದ್ದಾನೆ. ಹೊರತು ಎಷ್ಟು ಬೇಗ ನಾನು ಜಪದಿಂದ ಬಿಡುಗಡೆಗೊಳ್ತೇನೆ ಎನ್ನುವ ಉದ್ದೇಶದಿಂದ ಜಪ ಮಾಡ್ತಾ ಇರುವುದಲ್ಲ. ಸಾಮಾನ್ಯವಾಗಿ ನಮ್ಮ ಜಪದ ಉದ್ದೇಶ ಹಾಗೆ ಇರುತ್ತೆ, ಏನು ಜಪ ಮುಗಿದಂತೆ ಮುಗಿದಂತೆ ಸಂತೋಷ ಜಾಸ್ತಿ ಆಗುತ್ತಾ ಮುಗಿಯಿತು ಅಂತಷ್ಟೇ, ಮತ್ತೇನಿಲ್ಲ. ಈ 108 ಪ್ರದಕ್ಷಿಣೆ ಹಾಕೋರದ್ದು ಕ್ರಮ ಇರುತ್ತೆ, 108 ಪ್ರದಕ್ಷಿಣೆ ಮುಗೀತಾ 100 ಪ್ರದಕ್ಷಿಣೆ ಮುಗೀತಾ ಬಂತು ಅಂತಂದಾಗ ಮುಖದಲ್ಲಿ ಖುಷಿಯೇ ಖುಷಿ. ನಮಗೇನು ತೋರುತ್ತೆ ಗೊತ್ತಾ, ಓಹ್ ಅವರಿಗೆ ದೇವರ ಸಾಕ್ಷಾತ್ಕಾರ ಆಗ್ತಾ ಬಂತು ಕಾಣುತ್ತೆ ನಮಗೆ ತೋರುತ್ತೆ. ಅದು ದೇವರ ಸಾಕ್ಷಾತ್ಕಾರ, ಇವತ್ತಿನದ್ದು ಮುಗೀತಪ್ಪ ಅಂತ ಅಷ್ಟೇ, ಮತ್ತೇನು. ಆ ಖುಷಿಯಲ್ಲಿ ಇರ್ತೇವೆ ನಾವು. ಅದೇ ರೀತಿಯಲ್ಲಿ ದಿಗ್ಭಾಗದಲ್ಲಿ ದಿಗ್ಬಂಧ ಹಾಕಿಕೊಂಡು ಜಪ ಮಾಡಲಿಕ್ಕೆ ತೊಡಗಿದ್ರೆ ಮನಸ್ಸು ಆಚೆಯೀಚೆ ಹೋಗದೆ ಏಕತ್ರ ಭಗವಂತನಲ್ಲಿ ಮನಸ್ಸು ನಿಲ್ಲುತ್ತೆ ಎನ್ನುವ ಉದ್ದೇಶದ ಭೀಮಸೇನ ಸರ್ಪವನ್ನೇ ದಿಗ್ಬಂಧವನ್ನಾಗಿ ಮಾಡಿಕೊಂಡು ತಾನು ಭಗವಂತನ ಧ್ಯಾನದಲ್ಲಿ ತೊಡಗಿದಾಗ ಈಚೆ ಧರ್ಮ ಪ್ರವೃತ್ತಿಗಳು ಭೀಮಸೇನನ ಬಳಿಗೆ ಬಂದು ನಿಂತಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ಈ ಸರ್ಪದಿಂದ ಭೀಮಸೇನ ಆವರಿಸಲ್ಪಟ್ಟಿದ್ದಾನೆ. ಸರ್ಪಗಳಿಗೆ ಇನ್ನೊಂದು ಹೆಸರು ಭೋಗಿಗಳು ಅಂತ. ದಾಸರುಗಳು ತಮ್ಮ ಹಾಡಲ್ಲಿ ಅನೇಕ ಕಡೆ ಭಗವಂತನನ್ನು ವರಭೋಗಿ ಶಯನ ಅಂತ ವರ್ಣನೆ ಮಾಡಿದ್ದುಂಟು. ಶೇಷಶಯನ ಅಂತ ಹೇಳ್ತೇವೆ, ಸರ್ಪಶಯನ ಅಂತ ಹೇಳ್ತೇವೆ, ಭೋಗಿ ಶಯನ ಅಂತ ಹೇಳ್ತೇವೆ, ಅನಂತ ಶಯನ ಅಂತ ಹೇಳ್ತೇವೆ. ಅನಂತ, ಶೇಷ, ಸರ್ಪ, ಭೋಗಿ ಎಲ್ಲ ಒಂದೇ ವ್ಯಕ್ತಿಯನ್ನು ಹೇಳತಕ್ಕಂಥ ಶಬ್ದಗಳು. ಹಾಗಾದರೆ ಸರ್ಪಗಳಿಗೆ ಹೆಸರು ಭೋಗಿಗಳು. ಯಾಕೆ ಅವುಗಳಿಗೆ ಭೋಗಿಗಳು ಅಂತ ಹೆಸರು ಬಂತು ಅಂತಂದರೆ ಅವುಗಳ ಶರೀರಕ್ಕೆ ಭೋಗ ಅಂತ ಹೆಸರು. ಅಹೇಹೇ ಶರೀರಂ ಭೋಗ ಸ್ಯಾತ್ ಒಬ್ಬ ಅಂದ, ಹಿರಿಯ ಒಬ್ಬ ವ್ಯಕ್ತಿ ಅಂದ. ಸರ್ಪದ ಶರೀರವನ್ನು ಭೋಗ ಅಂತ ಕರೀತಾರೆ. ಈ ಭೋಗ ಯಾರಿಗೆ ಉಂಟೋ ಅವನನ್ನು ಭೋಗಿ, ತೆವಳಿಕೊಂಡು ಹೋಗುವುದಕ್ಕೆ ಸರ್ಪ ಅಂತ ಕರೆದರು. ಒಂದೊಂದು ಕಾರಣ ಇಟ್ಟುಕೊಂಡು ಒಂದೊಂದು ಹೆಸರನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಸರ್ಪಗಳಿಗೆ ಭೋಗಿ ಎಂಬ ಹೆಸರು ಬಂದದ್ದು ಭೋಗ ಅಂದರೆ ಬಹಳ ದಷ್ಟಪುಷ್ಟವಾದ ಉದ್ದವಾದ ಶರೀರವುಳ್ಳದ್ದಕ್ಕೆ ಅವುಗಳನ್ನು ಭೋಗಿಗಳು, ಅವುಗಳ ಶರೀರಕ್ಕೆ ಭೋಗ ಅಂತ ಹೆಸರು ಬಂತು. ಭೀಮಸೇನನನ್ನು ಯಾವುದು ಆವರಿಸಿದೆ? ಸರ್ಪದ ಶರೀರ ಭೀಮನನ್ನು ಆವರಿಸಿದೆ. ಸರ್ಪದ ಶರೀರಕ್ಕೆ ಏನು ಹೆಸರು? ಭೋಗ ಅಂತ ಹೆಸರು. ಭೀಮಸೇನನನ್ನು ಯಾರು ಆವರಿಸಿದ್ದಾರೆ? ಭೀಮಸೇನನನ್ನು ಏನು ಆವರಿಸಿದೆ? ಭೋಗಗಳು ಆವರಿಸಿವೆ. ಭೀಮಸೇನ ಎಲ್ಲಿಗೆ ಹೊರಟಿದ್ದ? ಆಹಾರ ಹುಡುಕಿಕೊಂಡು ಬೇಟೆಯಾಡ್ತಾ ಹೊರಟಿದ್ದ. ಭೀಮಸೇನ ಏನು? ಜ್ಞಾನದ ಪ್ರತೀಕ. ಜ್ಞಾನ ಯಾಕೆ ಹೊರಟಿದೆ? ಬೇಟೆಯಾಡ್ತಾ ಹೊರಟಿದೆ. ಜ್ಞಾನದ ಬೇಟೆ ಏನು? ವಿಷಯಗಳ ಸಂಗ್ರಹ.
ಜ್ಞಾನಿಗಳು ಸುತ್ತಾಡ್ತಾ ಇರ್ತಾರೆ. ಯಾಕೆ ಸುತ್ತಾಡ್ತಾ ಇರ್ತಾರೆ? ಎಲ್ಲಿ ತಮಗೇನಾದರೂ ಹೊಸ ವಿಷಯ ಸಿಗುತ್ತೋ ಅಂತ. ಎಲ್ಲಿ ಜನ ಸಭೆ ಸೇರ್ತಾರೆ ಅಲ್ಲಿ ಜ್ಞಾನಿಗಳಿರ್ತಾರೆ, ತಮಗೇನಾದರೂ ಸಿಗುತ್ತೋ ಅಂತ. ಹಾಗಾದರೆ ಜ್ಞಾನಿಗಳು ಬೇಟೆಯಾಡ್ತಾರೆ, ವಿಷಯದ ಸಂಗ್ರಹ ಮಾಡ್ತಾರೆ. ಭೀಮಸೇನ ಜ್ಞಾನಿ ಬೇಟೆಗೆ ಹೊರಟ, ವಿಷಯದ ಸಂಗ್ರಹಕ್ಕೆ ಹೊರಟ. ಹೋಗಿ ಏನಾದ, ಒಂದಷ್ಟು ಭೋಗದ ಮಧ್ಯೆ ಸಿಕ್ಕಿಬಿದ್ದ, ಅದು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಶಾಲೆಗೆ ಅಂತ ಹೊರಟಿರ್ತೇವೆ, ಶಾಲೆಗೆ ಅಂತ ಹೊರಡುವುದು ಅಂತಂದ್ರೂ ತಿಳುವಳಿಕೆಯ ಬೇಟೆಗೆ ಹೋಗುವುದು ಅಂತಂದ್ರೂ ಒಂದೇ ಅರ್ಥ. ಶಾಲೆಗೆ ಹೋಗುವುದು ಯಾವುದಕ್ಕೋಸ್ಕರ? ಬೇಟೆ ಆಡುವುದಕ್ಕೋಸ್ಕರ. ಯಾರನ್ನು? ಅಧ್ಯಾಪಕರನ್ನು. ಯಾವುದರ ಮೂಲಕ? ಕಲ್ಲು ಬಡಿಯುವ ಮೂಲಕ ಅಲ್ಲ. ಮತ್ತೆ ಶಾಲೆಗೆ ಹೋಗುವುದು ವಿಷಯಗಳ ಬೇಟೆಗೋಸ್ಕರ, ವಿಷಯಗಳ ಸಂಗ್ರಹಕ್ಕೋಸ್ಕರ ಶಾಲೆಗೆ ಅಂತ ಹೊರಡುವುದು. ಮನೆಯಿಂದ ಹೊರಡ್ತಾನೆ ಹುಡುಗ, ಭೀಮಸೇನ ತೋರಿಸಿಕೊಡ್ತಾನೆ ಕಲಿಯುಗದಲ್ಲಿ ಜ್ಞಾನಿಗಳ ಬೇಟೆ ಹೇಗೆ ಇರುತ್ತೆ ಅನ್ನೋದನ್ನು ಭೀಮಸೇನ ತೋರಿಸಿಕೊಡ್ತಾ ಇದ್ದಾನೆ. ಭೀಮಸೇನ ಮನೆಯಿಂದ ಹೊರಟ, ಭೋಗದ ಮಧ್ಯೆ ಸಿಕ್ಕಿಬಿದ್ದ. ಮನೆಯಿಂದ ಹುಡುಗ ಬೇಟೆಗೆ ಅಂತ ಹೊರಡ್ತಾನೆ, ವಿಷಯದ ಸಂಗ್ರಹಕ್ಕೆ ಅಂತ ಶಾಲೆಗೆ ಅಂತ. ಮನೆಯಿಂದ ಹೊರಟ್ರೆ ಶಾಲೆಗೆ ಅಂತ ಹೇಳಿಡ್ತಾನೆ, ಶಾಲೆಯಲ್ಲಿ ಹೋಗಿ ಕೇಳಿದರೆ ಬಂದಿಲ್ಲ ಅಂತಾರೆ. ಎಲ್ಲಿಗೆ ಹೋಗಿರ್ತಾನೆ ಹುಡುಗ? ಯಾ ಹುಡುಗ ಭೋಗದ ಮಧ್ಯದಲ್ಲಿ ಸಿಕ್ಕಿರ್ತಾನೆ. ಏನು ಭೋಗಗಳು ಗೊತ್ತು? ಯೋಗಿ, ಭೋಗಿ, ರೋಗಿ, ಹೋಗಿ ಅಂತ ನಾಲ್ಕು ಜನ ಇದ್ದಾರೆ ಅಂತ ಗೊತ್ತಾನೆ ನಮ್ಮಲ್ಲಿ. ಆದ್ದರಿಂದ ಭೋಗಿ ಅಂತಂದರೆ ಏನರ್ಥ? ಅನೇಕ ರೀತಿಯಾದ ವೈಭವದ ಜೀವನವನ್ನು ನಡೆಸುವವನನ್ನು ಭೋಗಿ ಅಂತ ಕರೆದರು. ಮನೆಯಲ್ಲಿ ದೂರದರ್ಶನದ ಪೆಟ್ಟಿಗೆ ಉಂಟು, ಸಮೀಪ ದರ್ಶನದ ಪೆಟ್ಟಿಗೆ ಉಂಟು, ಆಮೇಲೆ ಏನು ಬಾಯಿಗೆ ಇಡುವ ಒಂದು, ಬಾಯಿಗಿಟ್ಟು ಜಗಿಯುವ ಯಂತ್ರ ಒಂದು ಬಂದಿಲ್ಲ, ಮತ್ತೆ ಎಲ್ಲದಕ್ಕೂ ಯಂತ್ರ ಬಂದಿದೆ. ಅಷ್ಟು ವೈಭವ ನಮ್ಮ ಮನೆಯಲ್ಲಿ ಉಂಟು. ಫಲಿತಾಂಶ ಏನು? ಇವನಲ್ಲಿ ರೋಗಕ್ಕೂ ವೈಭವ ಬಂತು, ಭಾರಿ ವೈಭವ. ಏನು ಕಾಯಿಲೆಗಳ ವೈಭವನೂ ಬಂತು ಇವನಲ್ಲಿ ಅಂತ. ಹಾಗೆ ನಾನಾ ರೀತಿಯಾಗಿರತಕ್ಕಂಥ ಭೋಗ ಸಾಧನಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಯಾವುದಕ್ಕೋ ಅಂತ ಹೊರಟು ಯಾವುದರ ಕೈಗೆಯೋ ಸಿಕ್ಕಿ ಬೀಳ್ತಾರೆ ಮುಂದಿನ ಜನ ಎನ್ನುವುದನ್ನು ಭೀಮಸೇನ ತಾನು ಭೋಗದ ಮಧ್ಯೆ ಸಿಕ್ಕಿಬಿದ್ದ. ಸರ್ಪ ತನ್ನ ಭೋಗದಿಂದ ಭೀಮನನ್ನು ಸುತ್ತುವರೆದಿದೆ, ಸುಮ್ಮನೆ ಭೀಮಸೇನ ನಿಂತಿದ್ದಾನೆ. ಅವ ಪ್ರಶ್ನೆ ಮಾಡ್ತಾ ಇದ್ದಾನೆ ನಹುಷ ಭೀಮಸೇನನ ಹತ್ರ. ಭೀಮಸೇನ ಉತ್ತರ ಕೊಡ್ತಾನೇ ಇಲ್ಲ. ಸರ್ಪ ಹೇಳುತ್ತೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ, ಮತ್ತೆ ನೀನು ಏನು ಬೇಟೆ ಬೇಕೋ ಅದನ್ನು ಮಾಡಿಕೊ, ಭೋಗ ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ಭೋಗ ಹೇಳುತ್ತೆ ಹುಡುಗನ ಹತ್ರ, ನನಗೆ ಆಹಾರ ಕೊಡು, ನಿನ್ನನ್ನು ಬಿಟ್ಟು ಹೋಗುತ್ತೇನೆ. ಬೇಡ ಅಂತಾರೆ. ಕೃಷ್ಣ ಏನಂದ ಗೊತ್ತಾ? ವೇದವ್ಯಾಸ ದೇವರು ಏನಂದ್ರು ಗೊತ್ತೋ? ಯಯಾತಿಯ ಮೂಲಕ ಒಂದು ಮಾತಾಡಿಸಿದ್ರು, ನ ಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಬೆಂಕಿಯನ್ನು ನಂದಿಸಬೇಕು. ಹೇಗೆ? ಒಂದಷ್ಟು ಕಟ್ಟಿಗೆ ಮತ್ತಷ್ಟು ತುಪ್ಪ ಹಾಕಿ ಬೆಂಕಿಯನ್ನು ನಂದಿಸೋಣ ಅಂದರೆ ಆಗುವುದಿಲ್ಲ. ನಿದ್ದೆಯನ್ನು ಗೆಲ್ಲಬೇಕು. ಹೇಗೆ ನಿದ್ದೆಯನ್ನು ಗೆಲ್ಲುವುದು? ನಿತ್ಯ ನಿದ್ದೆ ಮಾಡಿ ಮುಗಿಸಿಬಿಟ್ರೆ ಹೋಗಿಬಿಡುತ್ತೆ. ಇಲ್ಲ, ನಿದ್ದೆ ಮಾಡಿದಷ್ಟು ಬೆಳೆಯುವುದು ಜಾಸ್ತಿ ಅಂತಾರೆ. ಆದರೆ ಅದು ಖರ್ಚಾಗುವ ಪ್ರಸಂಗನೇ ಇಲ್ಲ, ಅದು ಬೆಳೀತಾನೆ ಹೋಗುವುದು. ಆದ್ದರಿಂದ ನಿದ್ದೆಯನ್ನು ಮಾಡುವ ಮೂಲಕ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರಕ್ಕೆ ನೀರನ್ನು ಕಳಿಸುವ ಮೂಲಕ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಮಲೋಕಕ್ಕೆ ನಿನಗೆ ಎಷ್ಟು ಜನ ಬೇಕು ಹೇಳು, ಅಷ್ಟನ್ನು ಕಳಿಸಿಬಿಡ್ತೇವೆ. ಮತ್ತೆ ಬೇಕು ಅಂತ ಕೇಳಬೇಡ ಅಂತ ಹೇಳಲಿಕ್ಕೆ ಯಮಲೋಕವನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಲೌಕಿಕ ನಮ್ಮ ಜೀವನದ ಸುಖ ಭಾಗ್ಯಗಳು ಉಂಟಲ್ಲ, ಇದನ್ನೆಲ್ಲ ಒಮ್ಮೆ ಒಟ್ಟಿಗೆ ಅನುಭವಿಸಿ ಮುಗಿಸಿಬಿಡ್ತೇನೆ, ಮತ್ತೆ ಅದು ನನ್ನ ತಂಟೆಗೆ ಬರಬಾರದು ಅಂತಂದರೆ ನಾವು ಅದನ್ನು ಸ್ವೀಕಾರ ಮಾಡಿದಷ್ಟು ಜಾಸ್ತಿ ಜಾಸ್ತಿ ನಮ್ಮ ಬಳಿಗೆ ಬರುತ್ತೆ. ಆದ್ದರಿಂದ ಭೋಗ ಏನು ಕೇಳುತ್ತೋ ಅದನ್ನು ಕೊಡಬಾರದು. ಭೋಗ ಏನಾದರೂ ಕೇಳಲಿಕ್ಕೆ ನಮ್ಮ ಹತ್ರ ಶುರು ಮಾಡಿದರೆ ನಾವು ತೆಪ್ಪಗೆ ಇರಬೇಕಂತೆ, ಆವಾಗ ಭೋಗ ಅಲ್ಲಿಗೆ ತಣ್ಣಗಾಗುತ್ತೆ. ಆದ್ರಿಂದಲೇ ಈ ಸರ್ಪ, ಈ ಭೋಗಿ, ಈ ಭೋಗ ಭೀಮಸೇನ ನಾನಾ ರೀತಿಯಾದ ಪ್ರಶ್ನೆ ಮಾಡಿದ್ರೂ ಕೂಡ ಭೀಮಸೇನ ತೆಪ್ಪಗೆ ನಿಂತ. ಯಾಕೆ? ಅದಕ್ಕೆ ಉತ್ತರ ಕೊಟ್ಟರೆ ಅದು ಮತ್ತಷ್ಟು ಬೆಳೆಯುತ್ತೆ. ಆ ದೃಷ್ಟಿಯಿಂದ ಭೋಗ ಅದು ಅಗ್ನಿಯಂತೆ, ಅದು ಏನನ್ನು ಕೇಳುತ್ತೋ ಅದನ್ನು ಕೊಡಲಿಕ್ಕೆ ತೊಡಗಿದ್ರೆ ನ ಉಪಭೋಗೇನ ಶಾಮ್ಯತಿ. ಮತ್ತೆ ಹವಿಷ ಕೃಷ್ಣ ವರ್ತ್ಮೇವ ಪುನರೇವ ಅಭ್ಯವರ್ಧತೆ ಅಂತೆನ್ನುವ ಮಾತಿನಂತೆ ಸುಮ್ಮನೆ ಇರಬೇಕು, ಔದಾಸೀನ್ಯ ಭಾವದಿಂದ ಇರಬೇಕು. ಯಾವಾಗ ಭೋಗ ಇನ್ನೂ ಬೇಕು ಇನ್ನೂ ಬೇಕು ಅಂತ ಏನಾದರೂ ಕೇಳಲಿಕ್ಕೆ ತೊಡಗಿದ್ರೆ
ನಮಗೆ ಔದಾಸೀನ್ಯವದಕ್ಕೆ ಮದ್ದು ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಭೀಮಸೇನ ಏನು ಮಾಡಿದ, ಆ ಭೋಗ ಏನು ಪ್ರಶ್ನೆ ಮಾಡಿದರು, ಆ ಸರ್ಪದ ಶರೀರ ಆ ಭೋಗಿ ಏನು ಪ್ರಶ್ನೆ ಮಾಡಿದರು, ಭೀಮಸೇನ ಸುಮ್ಮನೆ ನಿಂತ. ಇದು ಮುಂದಿನ ವಾತಾವರಣ ಹೇಗೆ ಬರುತ್ತೆ, ಕಲಿಯುಗದ ವಾತಾವರಣ ಹೇಗೆ ಇರುತ್ತೆ, ಯಾವುದಕ್ಕೆ ಹೊರಡ್ತಾನೆ ಹುಡುಗ, ಏನು ಮಾಡ್ತಾನೆ ಎನ್ನುವುದಕ್ಕೆ ಸಂಕೇತವಾಗಿ ಭೀಮಸೇನ ಭೋಗದ ಕೈಯಲ್ಲಿ ತಾನು ಸಿಕ್ಕಿಬಿದ್ದ. ಸರಿ, ಈ ಭೋಗದ ಕೈಯಿಂದ ಬಿಡಿಸಿಕೊಂಡು ಹೊರಗೆ ಬರಬೇಕಲ್ವ, ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದಕ್ಕಂತಾರೆ ಸ್ವಲ್ಪ ಪುನಃ ನಮ್ಮ ಮನಸ್ಸು ಧರ್ಮದ ಕಡೆಗೆ ಹೋಗಬೇಕು ಅಂತಾರೆ, ಸ್ವಲ್ಪ ಧರ್ಮಾಚರಣೆಯ ಕಡೆಗೆ ಹೋಗಬೇಕು. ಅದೇ ಧರ್ಮ ಬರಲಿಕ್ಕೆ ಶುರುವಾಯಿತು. ನಾನು ಸುಮ್ಮನೆ ನಿಂತಿದ್ದೇನೆ ಇಲ್ಲಿ ಅಂತ ಭೀಮಸೇನಿಗೆ ಸಹಜವಾಗಿ ಯಾವಾಗಲೂ ತಿಳುವಳಿಕೆ ಉಂಟವನಿಗೆ. ಆದರೂ ನಾವು ಲೌಕಿಕವಾಗಿ ವಿಚಾರ ಮಾಡಿದರೆ ಭೀಮಸೇನ ಆಲೋಚನೆ ಮಾಡ್ತಾ ಇದ್ದಾನೆ, ಸುಮ್ಮನೆ ನಿಂತಿದ್ದೇನಲ್ಲ, ಕಾಲಹರಣ ಮಾಡ್ತಾ ಇದ್ದೇನಲ್ಲ ಅಂತಂದಾಗ ಧರ್ಮದ ಪ್ರವೇಶ ಆಯಿತು. ಯಾವುದಕ್ಕೋಸ್ಕರ, ಈ ಭೋಗದಿಂದ ಜ್ಞಾನಿಯನ್ನು ಬಿಡಿಸಬೇಕಾದರೆ ಒಳ್ಳೆ ಜ್ಞಾನಿ ಇದ್ದಾನೆ, ಪಾಪ ಏನು ಮಾಡೋಣ, ಪ್ರಾರಬ್ಧ ಕರ್ಮ ಆ ರೀತಿ ಇದೆ. ಎಂಥ ಪ್ರಾರಬ್ಧ ಕರ್ಮ, ಅವನನ್ನು ಭೋಗದ ಮಧ್ಯದಲ್ಲಿ ಹಾಕುವುದೇ ಅವನ ಪ್ರಾರಬ್ಧ ಕರ್ಮ. ಎಂಥವರನ್ನು ಯಾರಿಗೆ ಯಾವಾಗ ಯಾವ ರೀತಿಯ ಪ್ರಾರಬ್ಧ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಭಾರೀ ದೊಡ್ಡ ಜ್ಞಾನಿಗಳಾಗಿರ್ಬೋದು, ಎಂತೆಂತಹ ರುದ್ರಾದಿ ದೇವತೆಗಳನ್ನೂ ಕೂಡ ಪ್ರಾರಬ್ಧ ಎನ್ನತಕ್ಕಂಥದ್ದು ಬಿಟ್ಟಿಲ್ಲ. ಹಾಗಿರುವಾಗ ನಮ್ಮ ನಿಮ್ಮ ಪಾಡೇನು? ಆದ್ದರಿಂದ ಯಾರಿಗೆ ಯಾವಾಗ ಎಂಥ ರೀತಿಯ ಪ್ರಾರಬ್ಧ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಭೀಮಸೇನ ಲೌಕಿಕವಾಗಿ ತಾನು ಸಮಾಜಕ್ಕೆ ತೋರಿಸಿಕೊಂಡ, ನಾನು ತುಂಬ ಜ್ಞಾನಿ ಆಗಿದ್ದಿರಬಹುದು, ನಾನು ತುಂಬ ಬಲವುಳ್ಳವನಾಗಿದ್ದಿರಬಹುದು, ಆದರೆ ವ್ಯಕ್ತಿಗೆ ಎಷ್ಟು ಬಲ ಇದ್ದರೂ ಎಷ್ಟು ಜ್ಞಾನ ಇದ್ದರೂ ಅವನ ಪ್ರಾರಬ್ಧ ಉಂಟು ಅಂತಂದರೆ ಒಬ್ಬ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ಏನಾದರೂ ಒಂದು ಅಪಘಾತ ಎದುರಾದಾಗ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಯದ್ಯಪಿ ಭಾರೀ ಜ್ಞಾನಿ, ತುಂಬ ಜ್ಞಾನಿ, ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಎಲ್ಲರನ್ನು ಭಾರಿ ತಲೆ ಕೆಳಗೆ ಕಾಲು ಮೇಲೆ ಮಾಡ್ತಾ ಇದ್ದಂಥ ವ್ಯಕ್ತಿಯ ಮುಂದೆ ಯಾರೋ ಒಬ್ಬ ಪ್ರಶ್ನೆ ಮಾಡಿದರೆ ಈ ವ್ಯಕ್ತಿ ತತ್ತರಿಸುವುದು. ಯಾಕೆ? ಆ ದಿವಸ ಅವನ ಪ್ರಾರಬ್ಧ ಅಂತಹದ್ದು ಇತ್ತು. ಯಾವಾಗಲೂ ಪ್ರಾರಬ್ಧವನ್ನು ಅಳಿಯುವುದು ಯಾವಾಗ ಅಂದರೆ, ಮೊದಲು ಪ್ರಾರಬ್ಧವನ್ನು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ, ಮತ್ತು ಕೆಲಸ ಆದ ಮೇಲೆ ನನ್ನ ಪ್ರಾರಬ್ಧ. ನಾವು ಯಾವಾಗಲೂ ಕೂಡ ಮೊದಲೇ ನಮ್ಮ ಪ್ರಾರಬ್ಧ ಅಂತ ಮಾತು ಬರುವುದಿಲ್ಲ. ಕೆಲಸ ಆಯಿತು, ಏನೋ ನಮ್ಮ ಮನೆಯಲ್ಲಿ ಗೋಡೆ ಬಿತ್ತು, ಏನು ಮಾಡ್ತೇವೆ, ನನ್ನ ಪ್ರಾರಬ್ಧ. ಗೋಡೆ ಬೀಳುವುದಕ್ಕಿಂತ ಮೊದಲೇ ನನ್ನ ಪ್ರಾರಬ್ಧ. ಉಪನ್ಯಾಸಕ್ಕೆ ಕೂಡುವ ಮೊದಲೇ ನಿದ್ದೆ ಬರುತ್ತೆ ಅಂತ ಗೊತ್ತು, ನನ್ನ ಪ್ರಾರಬ್ಧ ಅಂತೇಳಿ ಕೂಡುವುದಿಲ್ಲ. ನಿದ್ದೆ ಬಂದು ಶುರು ಮಾಡಿದ್ಮೇಲೆ, ಎಚ್ಚರಿಕೆ ಆದಮೇಲೆ ನನ್ನ ಪ್ರಾರಬ್ಧ ಅಂತ ಮತ್ತೆ ಶುರುವಾಗುವುದಷ್ಟೇ ವಿನಃ, ಬರುವಾಗಲೇ ಉಪನ್ಯಾಸಕ್ಕೆ ಬರುವಾಗಲೇ ನನ್ನ ಪ್ರಾರಬ್ಧ, ಇವತ್ತು ಉಪನ್ಯಾಸ ನಿದ್ದೆ ಬರುತ್ತೆ ಏನು ಮಾಡೋಣ, ಇಲ್ಲ ಹಾಗಲ್ಲ. ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಯಾರಾದರೂ ಮಧ್ಯದಲ್ಲಿ ಎಬ್ಬಿಸಿದರೆ, ಯಾಕೆ ಮುಗೀತು ಇವರದ್ದು, ಇನ್ನು ಬೇರೆ ನಾಟಕ ಶುರುವಾಗುತ್ತೆ ಹೇಳಿ ಅಂತಂದಾಗ ನನ್ನ ಪ್ರಾರಬ್ಧ. ಯಾವಾಗಲೂ ಕೂಡ ಕೆಲಸ ಆದ ಮೇಲೆ ನಾವು ಎಂತಹ ಪ್ರಾರಬ್ಧ ಅಂತ ಅಳೆಯುವುದಷ್ಟೇ ಹೊರತು, ಕೆಲಸಕ್ಕೆ ಶುರುವಾಗುವಾಗ ಎನ್ನದ ಇವತ್ತು ಇಂತಹ ಪ್ರಾರಬ್ಧ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ದೃಷ್ಟಿಯಲ್ಲಿ ಭೀಮಸೇನ ಏನು ಮಾಡಿದ್ದಾನೆ, ಸಮಾಜಕ್ಕೆ ತೋರಿಸಿಕೊಟ್ಟ ಏನು ಅಂತ, ನಮ್ಮ ಪ್ರಾರಬ್ಧ ಇದು, ನನ್ನ ಪ್ರಾರಬ್ಧ ಏನು, ಒಂದು ಸರ್ಪದ ಕೈಗೆ ಸಿಕ್ಕಿ ಬಿದ್ದದ್ದು ಎನ್ನ ಪ್ರಾರಬ್ಧ. ಯದ್ಯಪಿ ನನಗೆ ತುಂಬ ಬಲ ಉಂಟು, ತುಂಬ ಜ್ಞಾನ ಉಂಟು, ಆದರೂ ಈ ದಿವಸ ಎನ್ನ ಜ್ಞಾನ ಅಥವಾ ಬಲ ಉಪಯೋಗಕ್ಕೆ ಬೀಳಲಿಲ್ಲ ಎನ್ನುವುದು ಸಮಾಜಕ್ಕೆ ತೋರಿಸಿಕೊಡುವುದಕ್ಕೋಸ್ಕರ ಭೀಮಸೇನ ತಾನು ಸ್ತಬ್ಧನಾಗಿ ನಿಂತ. ಆದ್ದರಿಂದ ನಮಗೊಂದು ಬಹಳ ಸಮಾಧಾನ ಅಲ್ವೋ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಮಾನಸಿಕ ನೆಮ್ಮದಿಯಿಂದ ಬದುಕಬೇಕು ಅಂತಾದರೆ ಒಂದೇ ದಾರಿ, ಎನ್ನ ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ಹೀಗಾಯಿತು ಅಂತ ತಿಳುವಳಿಕೆ ಬಂದರೆ ಇನ್ನೊಬ್ಬನ ಮೇಲೆ ರೇಗಾಡುವ ಪ್ರಸಂಗ ತಪ್ಪುತ್ತೆ. ರೇಗಾಡುವುದು ತಪ್ಪಿತೋ, ಮನಸ್ಸಿಗೆ ಆನಂದ ಸಿಕ್ಕಿತು. ಅದನ್ನು ಭೀಮಸೇನ ತೋರಿಸ್ತಾ ಇದ್ದಾನೆ. ತುಂಬ ಜ್ಞಾನಿ ಭೀಮಸೇನ. ಏನು ಧರ್ಮರಾಜ, ಅಣ್ಣ ಧರ್ಮರಾಜನನ್ನು ತೆಪ್ಪಗೆ ಕೂಡಿಸಿದ ಮಾತಿನ ಮೂಲಕ, ಅಷ್ಟು ಅಗ್ಮಿತ ಉಳ್ಳತಕ್ಕಂಥವ ಭೀಮಸೇನೆ. ಇವತ್ತು ಏನಾದ, ಸರ್ಪ ಕೇಳತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಭೀಮನಿಗಾಗಿಲ್ಲ. ತೀರ್ಮಾನ ಮಾಡುವುದಲ್ಲ ನಾವು ಏನು ಅಂತ, ಹೋಹೋ ಭೀಮಸೇನಿಗೆ ಆಗಿಲ್ಲ ಅಂತೆ, ಮತ್ತೆ ನಮ್ಮದೇನು ಮಹಾ ಹಾಗೆ ತೀರ್ಮಾನ ಮಾಡುವುದಲ್ಲ, ನೀವು ಹೀಗಿದ್ದೀರಿ ಅಂತ ಭೀಮಸೇನ ತೋರಿಸಿಕೊಟ್ಟದ್ದು. ದಾಸರು ಹಾಡಲ್ಲಿ ಹೇಳ್ತಾರಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ. ಯಾರ್ದು? ದಾಸರದ್ದಲ್ಲ, ನಮ್ಮದು. ನಮ್ಗೆ ಗೊತ್ತಿಲ್ಲ ನಮ್ಮ ಆಯುಷ್ಯ ಹೋಗ್ತಾ ಉಂಟು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಪಾಪ ನಮ್ಮ ಬಗ್ಗೆ ದಾಸರು ಕಾಳಜಿ ತಗೊಂಡಿದ್ದಾರೆ. ಹೆಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯು ಅಂತ ಕೃಷ್ಣ ಕೇಳಿದ್ದ. ಯಾರದ್ದು? ಲೋಕದ ಜನರದ್ದಪ್ಪ ಅಂದ.
ನೀನು ಯಾಕೆ ಕೇಳೋದು? ಅವರಿಗೆ ಆಯುಷ್ಯ ಹೋಗುತ್ತಾ ಉಂಟು ಅಂತ ಕೇಳಲಿಕ್ಕೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರ ಬಗ್ಗೆ ಅವರ ಪರವಾಗಿ ನಾನು ಕೇಳ್ತಾ ಇದ್ದೇನಪ್ಪ, ನಿನ್ನಲ್ಲಿ ಸ್ವಲ್ಪ ಶಿಫಾರಸು ನಾನು ಮಾಡ್ತಾ ಇದ್ದೇನೆ ಲೋಕದ ಜನರ ಬಗ್ಗೆ ಅಂತಾರೆ. ಆದ್ದರಿಂದ ದಾಸರ ಆಯುಷ್ಯ ಹೋಗುತ್ತಾ ಉಂಟು ಅಂತ ಅರ್ಥ ಅಲ್ಲ. ಕಾಮನ ಬಾಧೆಗೆ ತಾಳಲಾರದೆ ಕಂಡ ಕಾಮಿನಿಯರ ಕೂಡಿ ಹೇಳಿದ್ದು ವಾದಿರಾಜರು ಅವರ ಬಗ್ಗೆ ಹೇಳಿಕೊಂಡದ್ದಲ್ಲ, ನಮ್ಮ ಬಗ್ಗೆ ಹೇಳಿಕೊಂಡದ್ದು. ಯಾಕೆ ನಾವು ಮಾಡ್ತಾ ಇದ್ದೇವೆ, ನಮಗೆ ಪ್ರಜ್ಞೆ ಇಲ್ಲ. ಆದ್ದರಿಂದ ವಾದಿರಾಜರು ದೇವರಲ್ಲಿ ಕೇಳುವ ಮೂಲಕ ನಮಗೆ ಪ್ರಜ್ಞೆಯನ್ನು ಹುಟ್ಟಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಭೀಮಸೇನಿಗೆ ಯದ್ಯಪಿ ಪ್ರಾರಬ್ಧ ಅಂತ ಇಲ್ಲ, ಆದರೂ ಸಮಾಜಕ್ಕಿಂತ ಪ್ರಾರಬ್ಧ ಬರುತ್ತೆ. ಆದ್ದರಿಂದ ಸಮಾಜ ಎಷ್ಟು ತಿಳುವಳಿಕೆ ಇದ್ದರೂ ಕೂಡ ತಾನು ಅಹಂಕಾರ ಪಡಬಾರದು ಅಂತ ಸೂಚನೆ ಮಾಡುವುದಕ್ಕೋಸ್ಕರ ಭೀಮಸೇನ ಏನು ಮಾಡಿದ? ಸರ್ಪ ಸುತ್ತು ಹಾಕಿದಾಗ ತೆಪ್ಪಗೆ ನಿಂತ. ಏನೂ ಭೀಮಸೇನನ ಜ್ಞಾನ ಉಪಯೋಗ ಬಂದಿಲ್ಲ.